ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ಗಳು ಬಂದು 2-3 ದಿನದಿಂದ ಸೇರಿಸಿ ಮಾಡಿದ್ದೀನಿ. ಇವತ್ತಿನವರೆಗೂ ಮಾಡಿದ್ದೀನಿ, ಅಂದರೆ ನನಗೆ ವಾಯ್ಸ್ ಓವರ್ ಕೊಡ್ತಿದ್ದೀನಲ್ಲ ಅಲ್ಲಿ ದಿನವರೆಗೂ ಮಾಡಿದ್ದೀನಿ. ಅದು ನಾನು ಒಂದೊಂದು ಕ್ಲಿಪ್ಪಿಂಗ್ ಎರಡೆರಡು ಕ್ಲಿಪ್ಪಿಂಗ್ ಅಷ್ಟೇ ತಗೊಂಡಿರೋದು ಎಲ್ಲ ದಿನಗಳು ಸೇರಿಸಿ. ಅದರಿಂದ ನಾನು ಕಂಪ್ಲೀಟ್ ಒಂದು ವಿಡಿಯೋ ಇದರಲ್ಲೇ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಒನ್ ಡೇ ವ್ಲಾಗ್ ಅಥವಾ 2 ದಿನದ ವ್ಲಾಗು ಅಂತ ಹೇಳೋಕ್ಕಾಗಲ್ಲ. ಈಗ ಇದೊಂದು 3-4 ಡೇಸ್ ವ್ಲಾಗ್ ಅಂತಲೇ ಹೇಳ್ಬೋದು. ನಾವೆಲ್ಲೂ ಆಚೆ ಹೋಗಿಲ್ಲ, ಮನೆಯಲ್ಲೇ ಇದ್ದು ಯಾವ ಥರ ನಮ್ಮ ದಿನಗಳನ್ನ ಕಳೆದ್ವಿ ಅನ್ನೋದನ್ನ ನಾನು ತೋರಿಸ್ತೀನಿ. ಆಗಲೇ ನನ್ನ ಮಗನಿಗೆ ಸ್ಕೂಲ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ, ಮತ್ತು ಬೈಂಡಿಂಗು ಮತ್ತು ಏನು ಶಾಪಿಂಗ್ಗಳು ಎಲ್ಲನೂ ಸ್ಟಾರ್ಟ್ ಆಗಿದೆ. ಅದನ್ನು ಕೂಡ ಸ್ವಲ್ಪ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ ಆಲ್ರೆಡಿ. ಅದರಿಂದ ಇವಾಗ ಇನ್ನು ಯೂನಿಫಾರ್ಮ್ಸ್ ಎಲ್ಲ ತರೋದಿದೆ, ತರಬೇಕು. ಇನ್ನು ಹೋಗಿಲ್ಲ, ಹಳೆ ಯೂನಿಫಾರ್ಮ್ಸ್ ಇದೆ, ಬಟ್ ಅದೇನೋ ಒಂದು ಸ್ವಲ್ಪ ಅರ್ಧೋದಂಗೆ ಆಗಿದೆ ಅಂತ ಅವನು ಹಾಕ್ಕೊಂಡಿಲ್ಲ. ಸೊ ಇವಾಗ ಅಂದರೆ ಹೋಗಬೇಕಾಗಿದೆ ಚೌಹಾಣ್ಸಲ್ಲಿ, MG ರೋಡಲ್ಲಿ ಇರೋದು, ತುಮಕೂರಲ್ಲಿ. ಕೆಲವ್ರಿಗೆ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಅಂದರೆ ಒಳ್ಳೆ ಅಂದರೆ ಸ್ಕೂಲ್ಗಳದ್ದು ಏನಂತ ಹೇಳ್ಬೋದು, ಸ್ಕೂಲ್ಗಳ ಯೂನಿಫಾರ್ಮ್ಸ್ ಎಲ್ಲನೂ ಚೌಹಾಣ್ಸಲ್ಲಿ ಸಿಕ್ಕೇ ಸಿಗುತ್ತೆ ಎಲ್ಲ ಸ್ಕೂಲ್ಗಳದ್ದು. ಅಂದರೆ ತುಮಕೂರಲ್ಲಿರೋಂಥ ಎಲ್ಲ ಸ್ಕೂಲ್ಗಳದ್ದು ಅಂತಲೇ ಹೇಳ್ಬೋದು. ಇವಾಗ ನಾನು ಗ್ಯಾಸ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತಾ ಇದ್ದೀನಿ. ಗ್ಯಾಸ್ ಕ್ಲೀನ್ ಮಾಡಬೇಕಾದ್ರೆ ನಾನು ಇಲ್ಲಿ ಸ್ಕ್ರಬ್ಬರ್ ಯೂಸ್ ಮಾಡ್ತಿರೋದು ಬಂದು ಸ್ಟೀಲ್ ಸ್ಕ್ರಬ್ಬರ್ನ ಯೂಸ್ ಮಾಡ್ತಾ ಇದ್ದೀನಿ, ಅದೇ ನೀಟಾಗಿ ಹೋಗುತ್ತೆ ಅಂತ ನೋಡಿ. ಇಲ್ಲಿ ಯೆಲ್ಲೋ ಕಲರ್ ಕ್ಲಾತ್ ಯೂಸ್ ಮಾಡ್ತಿದ್ದಾನಲ್ಲ, ಇದು ಒಂದು 2-3 ತಿಂಗಳಿಂದನೇ ಯೂಸ್ ಮಾಡ್ತಾ ಇದ್ದೀನಿ. ಇದೇನು ಸ್ವಲ್ಪನೂ ಹರಿದಿಲ್ಲ, ಅದೇ ರೀತಿಯೇ ಯೂಸ್ ಆಗ್ತಾ ಇದೆ. ನನಗಂತೂ ತುಂಬಾ ಯೂಸ್ ಆಯಿತು. ಅಂದರೆ ನೀರು ಹೀರ್ಕೊಳ್ಳುತ್ತೆ ನೀಟಾಗಿ, ಚೆನ್ನಾಗೂ ಇರುತ್ತೆ. ಇದು 2 ಬರುತ್ತೆ, 4 ಬರುತ್ತೆ, 6 ಬರುತ್ತೆ. ಇದು ಯಾರಿಗಾದ್ರು ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡೋದು ತುಂಬ ಈಸಿಯಾಗಿ ಸಿಗುತ್ತೆ. ಇದು ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಯಾರಿಗಾದ್ರೂ ಬೇಕಾದರೆ ನೀವು ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತಲ್ಲ, ಅದನ್ನ ನೋಡಿ ಕ್ಲಿಕ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಈಗ ಕಮಿಂಗ್ ಟು ದ ಪಾಯಿಂಟ್, ಲಾಸ್ಟ್ ವಿಡಿಯೋ ಅಂದರೆ ಒಂದು ಮ್ಯಾರೇಜ್ ವಿಡಿಯೋ ಹಾಕಿದ್ನಲ್ಲ, ಅದರಲ್ಲಿ ತುಂಬ ಜನ ಹೇಳಿದ್ರು ನನ್ನ ಅಂದರೆ ನನಗೆ ಒಳ್ಳೇದು ಮಾಡಬೇಕು ಅಂದವರೇ ಹೇಳಿದ್ದು ತುಂಬ ದಪ್ಪ ಆಗಿದೆಯಾ ಅಂತ ಹೇಳಿದ್ರು. ದೆನ್ ನನಗೂ ಹಂಗೆ ಅನಿಸ್ತಿದೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನನಗೂ ಅನಿಸ್ತಿದೆ ಅಂದರೆ ಫಿಸಿಕಲ್ ವರ್ಕ್ ಇಲ್ದಲೇ ಇರೋದಕ್ಕೆ ಅಂತ ಇರ್ಬೋದು, ಅಥವಾ ನಾನು ಅಂದರೆ ಜಾಸ್ತಿ ಫಿಸಿಕಲ್ ವರ್ಕ್ ಇಲ್ದಲೇ ಇರೋದಕ್ಕೆ, ಮತ್ತು ಅನ್ನ ಕೂಡ ಜಾಸ್ತಿ ಅಂದರೆ ಊಟ ಮಾಡ್ತಾ ಇದ್ದೀನಲ್ಲ ರೈಸ್ ಐಟಮ್ಗಳನ್ನ, ಅದಕ್ಕೂ ಇರ್ಬೋದು. ಅದರಿಂದ ನಾನೇ ಒಂದು ಯಾಕೆ ನಾನು ಸ್ಟಾರ್ಟ್ ಮಾಡಬಾರ್ದು ನನ್ನ ಡಯಟ್ ಪ್ಲಾನ್ನ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಡಯಟ್ ಪ್ಲಾನ್ ಅಂದಿದ ತಕ್ಷಣ ಝೀರೋ ಫಿಗರ್ ಆಗೋಗ್ಬಿಡ್ತೀನಿ ಅಂತ ಅಲ್ಲ, ಆ್ಯಂಡ್ ಬ್ಯಾಲೆನ್ಸ್ ಡಯಟ್ ಇರಬೇಕು ಅಂತ. ಅಂದರೆ ನಾನು ತಿನ್ನೋಂಥ ಊಟದಲ್ಲಿ ಎಲ್ಲದರಲ್ಲೂ ಒಂದು ಲಿಮಿಟೆಡ್ ಆಗಿರಬೇಕು ಅಂತ ನಾನು ಅನ್ಕೊತಾ ಇದ್ದೀನಿ. ಆದ್ದರಿಂದ ನಾನು ಈಗ ಮೆಡಿಟೇಷನ್ ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣ. ಹಾಗೇ ನಾನು ನನ್ನ ಕೆಲಸಗಳ ಜೊತೆಗೆ ಇವೆಲ್ಲನೂ ಸ್ಟಾರ್ಟ್ ಮಾಡ್ಕೊಬೇಕು ಅಂತ ಇದ್ದೀನಿ. ಬನ್ನಿ, ಸ್ವಲ್ಪ ಪಿಂಗಾಣಿ ಪಾತ್ರೆಗಳೆಲ್ಲ ತೊಳಿಯೋದಿದೆ, ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೆ ಪಿಂಗಾಣಿದು, ಅದರಿಂದ ತೊಳಿಯೋಣ ಅಂತ ತಗೊಬಂದಿದ್ದೀನಿ. ಸುಮಾರು ತಿಂಗಳುಗಳೇ ಆಗಿತ್ತು ಇದನ್ನ ತೊಳೆದು, ನೋಡಿರ್ಬೋದು ಯಾವ ಥರ ಜಿಡ್ ಕಟ್ಬಿಟ್ಟಿದೆ ಅಂತ. ಅದರಿಂದ ಸ್ವಲ್ಪ ವಾಶ್ ಮಾಡ್ಕೊಳ್ಳೋಣ ಅಂತ ತಂದಿದ್ದೀನಿ. ಇದು ಕೊಳೆ ಎಲ್ಲ ಹೋಗೋದಕ್ಕೆ ಇದೇ ಥರ ಸ್ಕ್ರಬ್ಬರೇ ಯೂಸ್ ಮಾಡಬೇಕು, ಇಲ್ಲ ಅಂದರೆ ಕೊಳೆ ಹೋಗಲ್ಲ. ಅದಕ್ಕೆ ಯೂಸ್ ಮಾಡಿ ನಾನು ಹಚ್ತಾ ಇದ್ದೀನಿ. ಮೋಸ್ಟ್ ಆಫ್ ದ ಜನರುಗಳಿಗೆ ಅಂದರೆ ವುಮೆನ್ಸ್ಗಳಿಗೆ ಟೈಮ್ಗಳಿರಲ್ಲ ವರ್ಕೌಟ್ ಮಾಡೋಕ್ಕಾಗಲಿ ಅಥವಾ ಎಕ್ಸಸೈಸ್ ಮಾಡೋಕ್ಕಾಗಲಿ ಯೋಗ ಮಾಡೋಕ್ಕಾಗಲಿ ಅಂತ. ಅದರಿಂದ ನಾನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂತಂದರೆ, ನಾನು ಆಲ್ರೆಡಿ ಬೆಳಿಗ್ಗೆ ಎಲ್ಲ ನಾನು ಸುಮಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ, ಬೆಳಿಗ್ಗೆ ಎದ್ದು ನಾನು ಬಿಸಿನೀರು ಕುಡಿದೆ ಕುಡಿತೀನಿ ಅಂತ. ಅದ್ರ ಜೊತೆಗೆ ನಾನು ನಿಮ್ಮ ಜೊತೆ ಸ್ವಲ್ಪ ಸ್ವಲ್ಪ ಟಿಪ್ಸ್ಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ, ಯಾವ ಥರ ನನ್ನ ಡಯಟ್ ಪ್ಲ್ಯಾನ್ ಇರುತ್ತೆ ಅಂತ. ಅಂದರೆ ನಾವು ಮನೇಲಿರೋಂಥ ಐಟಮ್ಸ್ಗಳನ್ನ ಯೂಸ್ ಮಾಡಿಕೊಂಡು ಡಯಟ್ ಪ್ಲ್ಯಾನ್ನ ಮಾಡ್ಬೋದು. ಅಂದರೆ ಯಾವ್ಯಾವ ಟೈಮಲ್ಲಿ ತಿನ್ನಬೇಕು ಅನ್ನೋದು ಮೇನ್ ಡಿಪೆಂಡೆಂಟ್ ಆಗುತ್ತೆ. ಆ ಟೈಮಲ್ಲಿ ತಿನ್ಬಿಟ್ರೆ ನೆಕ್ಸ್ಟು ನೀರು ಕುಡ್ಕೊಂಡಿರ್ಬೋದು, ಎಷ್ಟು ಬೇಕಾದ್ರೂ ನೀರು ಕುಡಿಬೋದು. ಅದಾದಮೇಲೆ ಮತ್ತೆ ಏನೂ ತೊಗೋಬಾರ್ದು. ಅಂದರೆ ಈ ಥರ ಏನಂತ ಹೇಳ್ಬೋದು, ನಾನು ಇದು ಶುಗರು ಇವಾಗ ವೈಟ್ ಕಂಟೆಂಟ್ ಅಂದರೆ ಅನ್ನ ಆಗಿರ್ಬೋದು ಶುಗರ್ ಆಗಿರ್ಬೋದು ಅದೆಲ್ಲ ಜಾಸ್ತಿ ಏನು ತೊಗೊಳಕ್ಕೆ ಹೋಗ್ಬಾರ್ದು. ಕಾಫಿ ಅಂತೂ ಕಾಫಿ ಟೀ ಎಲ್ಲ ಫುಲ್ ನಿಲ್ ಮಾಡಿಬಿಡ್ಬೇಕು.
ಆ ಥರ ಡಯಟ್ ಪ್ಲಾನ್ ಇರಬೇಕು. ಅದ್ರ ಬದಲು ನೀವು ಸ್ಮೂತಿ ಅಥವಾ ಯಾವ್ದಾದ್ರು ಫ್ರೂಟ್ ಜ್ಯೂಸ್, ಅಂದರೆ ರೆಡಿಮೇಡ್ ಅಲ್ಲ, ಮನೆಯಲ್ಲೇ ಮಾಡ್ಕೊಳ್ಳೋಂಥ ಫ್ರೂಟ್ ಜ್ಯೂಸ್ನ ಯಾವುದಾದ್ರೂ ಕುಡಿತಾ ಹೋಗಿ, ತುಂಬಾ ಉಪಯೋಗ ಆಗುತ್ತೆ ನಿಮ್ಗಳಿಗೆ. ಅದ್ರ ಜೊತೆಗೆ ಏನು ಚಪಾತಿ ಏನಾದರೂ ಮಾಡ್ಕೊಂಡ್ರೂ ಎಣ್ಣೆ ಹಾಕೋಬೇಡಿ, ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ವರ್ಕ್ ಆಗುತ್ತೆ. ಅಂದರೆ ಚಪಾತಿ ಮಾಡ್ಕೋಬೇಕಾದ್ರೆ ಡ್ರೈ ಚಪಾತಿ ಮಾಡ್ಕೊಳ್ಳಿ, ಡ್ರೈನ ಎರಡು ಮೂರು ತಿನ್ನಿ ಏನಾಗಲ್ಲ, ಹೊಟ್ಟೆ ತುಂಬ ತಿನ್ನಿ ಏನಾಗಲ್ಲ. ಬಟ್ ಎಣ್ಣೆ ಏನಾದರೂ ಅದಕ್ಕೆ ಬಿದ್ದರೆ ಅಥವಾ ತುಪ್ಪ ಏನಾದರೂ ಅದಕ್ಕೆ ಬಿದ್ದರೆ ಸ್ವಲ್ಪ ಫ್ಯಾಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ತುಪ್ಪನೇ ತಿನ್ನಬಾರ್ದು ಅಂತ ಹೇಳ್ತಾ ಇಲ್ಲ, ತುಪ್ಪನ ಆ್ಯಡ್ ಮಾಡಬೇಕು. ಈಗ ಎರಡು ಮೂರು ಸ್ಪೂನ್ ತುಪ್ಪ ತಿನ್ನೋ ಜಾಗದಲ್ಲಿ ಒಂದು ಸ್ಪೂನ್ ತಿನ್ನಿ ಅಷ್ಟೇ. ನಾನೇನು ಕಂಪ್ಲೀಟಾಗಿ ನಿಲ್ಲಿಸ್ಬಿಡಿ ಅಂತ ಹೇಳ್ತಾ ಇಲ್ಲ, ತುಪ್ಪನ ಕಂಪ್ಲೀಟಾಗಿ ನಿಲ್ಲಿಸೋದು ಕೂಡ ಒಳ್ಳೇದಲ್ಲ. ತುಪ್ಪನ ಫ್ಯಾಟ್ ಕಂಟೆಂಟು ಕೂಡ ಇರಬೇಕು, 2% ಅಷ್ಟು ಇರಬೇಕು, 100ಅಲ್ಲಿ 2% ಅಷ್ಟು ಫ್ಯಾಟು ಇರಬೇಕು. ಅದು ಕೂಡ ತುಂಬಾ ಬೆನಿಫಿಟ್ ಆಗುತ್ತೆ ಫ್ಯಾಟ್ ಇರೋದು ಕೂಡ. ಹಂಗಂತ ಜೀರೋ ಸೈಜ್ ಬಂದುಬಿಟ್ಟು ಏನೋ ಆಗ್ಬಿಡ್ತೀವಿ ಅಂತ ಅಲ್ಲ, ಬಟ್ ಬ್ಯಾಲೆನ್ಸ್ ಡಯಟ್ ಇರಬೇಕು. ನಾನು ಮದುವೆ ಆಗೋ ಟೈಮಲ್ಲಿ ಆಲ್ಮೋಸ್ಟ್ 48 kg ಏನೋ ಇದ್ದೆ, ಅದಾಗ್ತಾ ಬರ್ತಾ 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 ಈಗ 60 kg ಇರ್ಬೋದು, 60-62 kg ಇರ್ಬೋದು. ಯಾಕಂದರೆ ನನಗೆ ಫೀಲ್ ಆಗ್ತಾ ಇದೆ ನಾನು ದಪ್ಪ ಆಗಿಬಿಟ್ಟಿದ್ದೀನಿ ಅಂತ. ಸೊ ಅದಕ್ಕೆ ಆಲ್ಮೋಸ್ಟ್ ನಾನು ಡೈಲಿ ಡೈಲಿ ರೂಟೀನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ, ಮತ್ತು ದಿನಗಳನ್ನ ಕೂಡ ಚೇಂಜ್ ಮಾಡ್ಕೊಳ್ಳೋಣ ನನ್ನ ಜೀವನ ಶೈಲಿನ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ನನಗೆ ಇಬ್ಬರು ಮಕ್ಕಳು ಇರೋದ್ರಿಂದ ಅವ್ರಿಗೆ ಡೈಲಿ ಟಿಫನ್ ಮಾಡಬೇಕು, ನಮ್ಮ ಮನೆಯವ್ರಿಗೆ ಬ್ರೇಕ್ಫಾಸ್ಟ್ ಮಾಡಬೇಕು, ಲಂಚ್ ಮಾಡಬೇಕು, ಡಿನ್ನರು ಎಲ್ಲ ಇದ್ದೇ ಇರುತ್ತೆ. ಅಂದರೆ ಲಂಚು ಡಿನ್ನರು ನಾನು ಒಂದೇ ಸತಿ ಮಾಡಿಟ್ಕೊಬಿಡ್ತೀನಿ ಸಾಂಬಾರನ್ನ. ಸೊ ಅದಕ್ಕೆ ಆಲ್ಮೋಸ್ಟ್ ಡೈಲಿ ಏನಾದರೂ ಒಂದು ಸ್ವಲ್ಪ ಬೇರೆ ಥರನೇ ಮಾಡೋಣ ಅಂತ. ಅಂದರೆ ನನ್ನ ಮಕ್ಕಳಿಗೆ ತಿಂಡಿ ತಿಂಡಿ ಅವ್ರಿಗೆ ಅವರು ಬಳಿಯ ಮಕ್ಕಳು ಕೊಟ್ಬಿಡೋಣ. ನನಗೆ ಅಂತ ನಾನು ಸಪ್ರೇಟಾಗಿ ಏನಾದರೂ ಪ್ಲ್ಯಾನ್ ಮಾಡ್ಕೊಬೇಕು ಅಂತ ಅಂದರೆ ರೊಟ್ಟಿ, ಚಪಾತಿ, ದೋಸೆ, ದೋಸೆಗೇನು ಎಣ್ಣೆ ಹಾಕೋಂಗಿಲ್ಲ, ದೋಸೆ ಈ ಥರದ್ದಾದರೆ ವರ್ಕೌಟ್ ಆಗುತ್ತೆ. ಈ ರೈಸ್ ಐಟಮ್ನ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಸಣ್ಣ ಆಗೋವರೆಗೂ ಅದಾದಮೇಲೆ ಲಿಮಿಟೆಡ್ ಆಗಿ ತಿನ್ನೋಣ ಅಂತ ಅಂದ್ಕೊತಾ ಇದ್ದೀನಿ. ಅದ್ರ ಜೊತೆಗೆ 7 minutes ವರ್ಕೌಟ್ನ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಅಂದರೆ ನಾನು ವಿತ್ ಪ್ರೂಫ್ನ ಶೇರ್ ಮಾಡ್ತೀನಿ. ಅಂದರೆ 7 days 7 minutes ಮಾಡೋ ಅಂಥ ವರ್ಕೌಟ್ಗಳು. ಇದೇನು ಯೋಗ ಅಲ್ಲ, ಏನಲ್ಲ, ನಾನು ಇದನ್ನು ವರ್ಕೌಟ್ ನಾನು ಮಾಡಿದ್ದು ಆಲ್ಮೋಸ್ಟ್ 4-5 years ಬ್ಯಾಕು. ನಾನು ವರ್ಕೌಟ್ ಮಾಡ್ತಾ ಇದ್ದೆ ಡೈಲಿ ಮನೆಯಲ್ಲೇ, ನಿಜವಾಗ್ಲೂ ತುಂಬಾ 2-3 inches ಒಂದೇ ವಾರದಲ್ಲಿ ನಾನು ಇಳಿದೋಗಿರೋದನ್ನ ನೋಡಿದ್ದೆ. ಬರೀ ಬೆಲ್ಲಿ ಫ್ಯಾಟ್ ಅಂತ ಅಲ್ವೇ ಅಲ್ಲ, ಫುಲ್ ಕಂಪ್ಲೀಟ್ ಇಳಿದ್ಬಿಟ್ಟಿದ್ದೆ ನಾನು. ಅಂದರೆ ನಾನು 48 kg ಹತ್ತತ್ರ ಬಂದುಬಿಡ್ತಾ ಇದ್ದೆ, ಅಷ್ಟು ನಾನು ಸಣ್ಣ ಆಗಿಬಿಟ್ಟಿದ್ದೆ ಅಂತಲೇ ಹೇಳ್ಬೋದು. ಈಗ ಮಕ್ಕಳೆಲ್ಲ ಆದಮೇಲೆ ಸ್ವಲ್ಪ ದಪ್ಪ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಫೇಸು ಸ್ವಲ್ಪ ದಪ್ಪ ಆಗಿದೆ, ಮತ್ತು ಇದು ಬಾಡಿನೂ ಕೂಡ ಸ್ವಲ್ಪ ದಪ್ಪ ಆಗಿದೆ ಅಂತ ಅಂದರೆ ನನ್ನ ಫ್ರೆಂಡ್ಸು, ನನ್ನ ಫ್ಯಾಮಿಲಿ ಎಲ್ಲ ಹೇಳ್ತಾ ಇದ್ರು. ನಾನು ಮದುವೆಗೆ ಹೋಗಿದ್ನಲ್ಲ, ಅಲ್ಲೂ ಕೂಡ ಎಲ್ಲ ಹೇಳ್ತಾ ಇದ್ರು. ಸೊ ಅದಕ್ಕೆ ನೋಡೋಣ, ಒಂದು ಸ್ವಲ್ಪ ವರ್ಕೌಟ್ ಮಾಡಿಬಿಟ್ಟು ಸ್ವಲ್ಪ ಸಣ್ಣ ಆಗೋಣ ಅಂತ. ಹಂಗಂತ ಫುಲ್ ಜೀರೋ ಸೈಜ್ ಅಂತ ಅಲ್ಲ, ಹೇಳೋಕ್ಕಾಗಲ್ಲ. ಮತ್ತು ಐಡಿಯಲ್ ಸೈಜ್, ನನ್ನ ಹೈಟ್ಗೆ ನನ್ನ ವೆಯ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಣ್ಣ ಆಗೋಣ ಅಂತ ಅಂದ್ಕೊತಾ ಇದ್ದೀನಿ. ನಾನು ನಿಮ್ಮ ಜೊತೆ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ, ಯಾವ ರೀತಿ ವರ್ಕೌಟ್ ಮಾಡಬೇಕು ಅನ್ನೋದನ್ನೆಲ್ಲ ಶೇರ್ ಮಾಡ್ತೀನಿ. ಅದು ಏನು, ನಾನು ಮಾಡ್ತಾ ಇರೋಂಥದ್ದು ರಿಯಲ್ಲಾಗಿ ಮಾಡೋಂಥ ವರ್ಕೌಟು, ಅಂದರೆ ಯಾವುದೇ ಫೇಕ್ ಇಲ್ಲ, ಏನೂ ಇಲ್ಲ, ವಿತ್ ಪ್ರೂಫೇ ತೋರಿಸ್ತೀನಿ. ನಾವು ಟೈಲರಿಂದು ಅಳತೆ ತೊಗೊತೀವಲ್ಲ, ಆ ಟೇಪಲ್ಲೇ ತೋರಿಸ್ತಾ ಹೋಗ್ತೀನಿ ನಿಮಗೆ, ಯಾವ ರೀತಿ ಎಷ್ಟು ಸಣ್ಣ ಆಗಿದ್ದೀನಿ, ಎಷ್ಟು ದಪ್ಪ ಆಗಿದ್ದೀನಿ ಅನ್ನೋದನ್ನ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ನನ್ನ ಮೀಲ್ ಪ್ಲ್ಯಾನ್ ಕೂಡ ಶೇರ್ ಮಾಡ್ತೀನಿ, ನಾನು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಏನೇನು ತಿಂತಾ ಇದ್ದೀನಿ ಈಗ ಅಂತ. ಅಂದರೆ ನಾನು ಇದು ಶೇರ್ ಸ್ಟಾರ್ಟ್ ಮಾಡಿಬಿಟ್ಟು ಆಲ್ಮೋಸ್ಟ್ ಒಂದು 2-3 days ಆಗಿದೆ, 1ನೇ ತಾರೀಕಿಂದ ಸ್ಟಾರ್ಟ್ ಮಾಡಿರ್ಬೋದು. ಅದಕ್ಕೋಸ್ಕರ ಅಷ್ಟಾಗಿ ನಾನು ನಿಮ್ಗೆ ತೋರಿಸ್ತಾ ಇಲ್ಲ, ಈಗ ಸಣ್ಣನೇ, ಅಂದರೆ ನಾನು ಹೇಗಿದ್ದೀನೋ ಹಾಗೆ ಕಾಣಿಸ್ತಾ ಇದ್ದೀನಿ. ಬಟ್ ಬೆಲ್ಲಿ ಫ್ಯಾಟ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ನನಗೆ ಅನಿಸ್ತು. ಈ ಬಾಡಿಕಾನ್ ಡ್ರೆಸ್ಸಸ್ಸು ಅಂಥ ಡ್ರೆಸ್ಸಸ್ಗಳೆಲ್ಲ ಹಾಕ್ಕೊಂಡಾಗ ನಾವು ಯಾವ ಥರ ಶೇಪ್ ಇರ್ತೀವಿ ಅದೇ ಥರನೇ ಶೇಪ್ ಕಾಣಿಸುತ್ತೆ, ಒಂಥರ ಪ್ರೆಗ್ನೆಂಟ್ ವುಮೆನ್ಸ್ ಶೇಪ್ ಇರುತ್ತಲ್ಲ ಆ ಥರ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಆದಷ್ಟೂ ಬೆಲ್ಲಿ ಫ್ಯಾಟ್ನ ಕ್ಲೋಸ್ ಮಾಡೋದಕ್ಕೆ ಈ ಪೆಪ್ಲಮ್ ಟಾಪ್ಗಳು ಬರ್ತಾವಲ್ಲ ಅಂಥದ್ದು, ಇಲ್ಲಾಂದರೆ ಏನಂತ ಹೇಳ್ಬೋದು ಅನಾರ್ಕಲಿ ಡ್ರೆಸ್ಸಸ್ ಬರ್ತಾವಲ್ಲ ಆ ಥರ ಡ್ರೆಸ್ಸಸ್ನ ಆದಷ್ಟು ಹಾಕ್ಕೊಳಕ್ಕೆ ಟ್ರೈ ಮಾಡಿ. ಅದಾದಮೇಲೆ ಈ ಸ್ಟ್ರೈಟ್ ಕುರ್ತಾಗಳು ಅದೆಲ್ಲನೂ ಹಾಕ್ಕೋಬೋದು. ನೀವು ಡೈರೆಕ್ಟಾಗಿ ಸ್ಟ್ರೈಟ್ ಕುರ್ತಾನೆ ಹಾಕ್ಕೊಂಡ್ರೆ ಅದು ಅಷ್ಟಾಗಿ ಚೆನ್ನಾಗಿ ಕಾಣಿಸಲ್ಲ. ಈಗೆಲ್ಲ ನೀಟಾಗಿ ಒರೆಸ್ಕೊಂಬಿಟ್ಟು ನಾನು ಎಲ್ಲ ಜೋಡಿಸ್ಕೊತಾ ಇದ್ದೀನಿ.
ಇದನ್ನ ಪಿಂಗಾಣಿನ ಕ್ಲೀನಾಗಿ ಎಲ್ಲಾದರೂ ಐಡಿಯಲ್ ಪ್ಲೇಸ್ ಬೇಕು ಅಂತ ಜೋಡಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಶೋದು ಒಂದು ಆರ್ಟಿಫಿಷಿಯಲ್ದು ಫ್ಲವರ್ ಪ್ಲ್ಯಾಂಟ್ನೂ ಕೂಡ ಹಾಕ್ತೀನಿ. ನಾನು ಆವಾಗಲೇ ಹೇಳೋಕ್ಕಾಗಲಿಲ್ಲ, ಸೊ ಅದಕ್ಕೆ ಈಗ ಹೇಳ್ತಾ ಇದ್ದೀನಿ. ಇಷ್ಟು ಅಂದರೆ ನಾವು ಮನೆ ಕೆಲಸದ ಜೊತೆಗೆ ಮಕ್ಕಳು ನೋಡ್ಕೊಳೋ ಜೊತೆಗೆ ನಾವು ಇದನ್ನು ಕೂಡ ಒಂದು ಅರ್ಧ ಗಂಟೆ ಟೈಮ್, ಒಂದು ಕಾಲು ಗಂಟೆ ಅಷ್ಟು ನಾವು ಟೈಮ್ನ ನಮಗೆ ಅಂತ ಸ್ಪೆಂಡ್ ಮಾಡಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಯಾರಿಗಾದರೂ ಅಂದರೆ ಆ ವಿಡಿಯೋನ ಅಂದರೆ ಆ ವರ್ಕೌಟ್ನ ಹೇಗೆ ಮಾಡ್ತೀನಿ ಅನ್ನೋದು ಏನಾದರೂ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ತೋರಿಸ್ತೀನಿ, ವಿತ್ ಪ್ರೂಫ್ನೇ ತೋರಿಸ್ತೀನಿ. ನಾನೇನು ಸಿಕ್ಕಾಪಟ್ಟೆ ಹೆಲ್ತ್ ಕಾನ್ಷಿಯಸ್ ಅಂತ ಹೇಳ್ತಾ ಇಲ್ಲ. ಒಂದು ಈ ಅಂದರೆ ಮೇಂಟೈನ್ ಮಾಡೋದನ್ನ ಮೇಂಟೈನ್ ಮಾಡ್ಬೇಕಂದ್ಲ ಅಂದರೆ ಮೇಂಟೈನ್ ಮಾಡೋದು ಮೇಂಟೈನ್ ಮಾಡಬೇಕು ಅಂತಂದರೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಊಟ ಮಾಡೇ ಮಾಡ್ತೀವಿ. ಐಡಿಯಲ್ ಟೈಮಲ್ಲಿ ಊಟ ಮಾಡಿ ತಿಂಡಿ ಮಾಡಿದ್ರೆ ಅದು ಬೆಸ್ಟ್ ಆಗಿರುತ್ತೆ ಅನ್ನೋದು. ಇದು ನೆಕ್ಸ್ಟ್ ಡೇ ಸ್ಯಾಟರ್ಡೆ ವ್ಲಾಗ್, ಅವನಿಗೆ ಆಗಲೇ ತಿಂಡಿ ಮಾಡಿಕೊಟ್ಟಿದ್ದೀನಿ, ನೀರು ಕೂಡ ಕಾಯಿಸ್ಕೊಂಡು ಕುಳಿತಾ ಹಾಗೆ ತಿಂಡಿ ಮಾಡ್ತಾ ಇದ್ದೀನಿ. ಅವನಿಗೆ ಕ್ಯಾಪ್ಚರ್ ಮಾಡ್ತೀನಿ, ನಾನು ಅದಕ್ಕೆ ಮುಖ ಮುಚ್ಕೊತ ಇದ್ದಾನೆ. ಅವನಿಗೂ ಕೂಡ ಬೆಳಿಗ್ಗೆನೇ 8 o'clock ಇರುತ್ತೆ ಸ್ಕೂಲು, ಸೊ ಅದಕ್ಕೆ ಅವನು ಹೊರಡ್ತಾ ಇದ್ದಾನೆ. ಮೊದಲು ಅವನು ಹೊಟ್ಟೆ ಸ್ನಾನ ಮಾಡಿದ್ದ, ಹೊಟ್ಟೆ ಹಸಿವಾಗ್ತಿದೆ ಅಂತ ಅಂದ ಅದಕ್ಕೆ ಮೊದಲೇ ಹಾಕ್ಕೊಡ್ತೀನಿ. ಹಾಗೆ ಇದು ಬಾಕ್ಸಲ್ಲೂ ಕೂಡ ತೊಗೊಂಡು ಹೋಗ್ತಾನೆ, ಅದನ್ನು ಕೂಡ ಹಾಕ್ಕೊಡ್ತೀನಿ. ಅವತ್ತು ಕ್ಯಾಪ್ಚರ್ ಮಾಡಿದ್ದು ಇಷ್ಟ ಫ್ರೆಂಡ್ಸ್, ಅದು ನೆಕ್ಸ್ಟ್ ಡೇ ನಾನು ಕ್ಯಾಪ್ಚರ್ ಮಾಡಿರೋದು. ಇದು ಒಂದು ಯೂನಿಫಾರ್ಮ್ಸ್ಗಳನ್ನೆಲ್ಲ ಒಂದು ಅಂದರೆ ಒಂದೇ ಸಲ ನೆನಾಕ್ಬಿಟ್ಟು ಹಾಕ್ತಿದ್ದೀನಿ. ಇದ್ರ ಜೊತೆ ಯಾವುದೇ ನಾನು ಬಟ್ಟೆಗಳನ್ನ ಅವೆಲ್ಲನೂ ಹಾಕಕ್ಕೆ ಹೋಗಲ್ಲ. ಸೊ ಇವಾಗ ನಾನು ಕಾಯಿ ತುರಿಯೋದಕ್ಕೆ ಬಂದಿದ್ದೀನಿ. ಎಷ್ಟೊಂದು ಜನಕ್ಕೆ ಈಳಿಗೆ ಮನೆ ಗೊತ್ತಿರೋದಲ್ಲೇ ಇರ್ಬೋದು, ಅದರಿಂದ ತೋರಿಸ್ತಾ ಇದ್ದೀನಿ. ಇದು ಈಳಿಗೆ ಮನೆಯಲ್ಲಿ ತುರಿದ್ರೆ ತುಂಬ ಈಸಿಯಾಗಿ ಬರುತ್ತೆ ತುರಿ ಅನ್ನೋದು, ತೋರಿಸ್ತಾ ಇದ್ದೀನಿ ನೋಡಿ. ನನ್ನ ಮಗಳೂ ಕೂತ್ಕೊಂಡಿರ್ತಾಳೆ, ಯಾವಾಗಾದ್ರು ನಾನು ಎಲ್ಲಿರ್ತೀನೋ ಅಲ್ಲೇ ಕೂತ್ಕೊಂಡಿರ್ತಾಳೆ. ಅವಳಿಗೆ ಈ ಥರ ಕಾಯಿ ಎಲ್ಲ ಬೀಳುತ್ತಲ್ಲ, ಸ್ವಲ್ಪ ದಪ್ಪ ದಪ್ಪು ಅವಳು ಬಿದ್ದರೆ ಅವಳಿಗೆ ತಿನ್ನಿಸ್ಬೇಕು, ಅದು ಇಷ್ಟ ಆಗುತ್ತೆ ಅವಳಿಗೆ. ಸೊ ಇಷ್ಟು ಫ್ರೆಂಡ್ಸ್ ಇವತ್ತು. ಹಾಗೆ ನಾನು ಐಡಿಯಲ್ ಟೈಮ್ನ ಹೇಳ್ತಾ ಹೋಗ್ತೀನಿ, ಬೆಳಿಗ್ಗೆ ಟಿಫನ್, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಯಾವಾಗ ಮಾಡ್ಕೋಬೋದು ಅಂದರೆ ಈ ಥರ ಫಾಲೋ ಮಾಡ್ತಿರೋರು ಯಾರಾದರೂ ಸಣ್ಣ ಆಗಬೇಕು ಅಂತ ಇರೋರು ಅಂತ ಅಂದರೆ ಬೆಳಿಗ್ಗೆ 8:30 to 9 o'clock ಒಳಗೆ ತಿಂಡಿ ಮಾಡ್ಕೋಬೇಡಿ. ಅದಾದಮೇಲೆ ಎಷ್ಟು ಬೇಕಾದರೂ ನೀರು ಕುಡಿಬೋದು. ತಿರ್ಗಾ ಮಧ್ಯಾಹ್ನ 2:00 to 2:30 ಒಳಗೆ ಊಟ ಮಾಡ್ಕೋಬಿಡಿ. ತಿರ್ಗಾ ರಾತ್ರಿ 8:30 to 9 o'clock ಒಳಗೆ ಊಟ ಮಾಡ್ಕೊಂಬಿಡಿ. ಅದು ಐಡಿಯಲ್ ಟೈಮ್. ಅಂದರೆ ಮಿನಿಮಮ್ 6 to 7 hours ನಮಗೆ ಗ್ಯಾಪ್ ಬೇಕು. ಆವಾಗ ಮಾತ್ರ ನಮಗೆ ಅಂದರೆ ನಮ್ಮ ಡೈಜೆಷನ್ ಸಿಸ್ಟಮ್ಮು ನೀಸ್ಟಾಗಿರುತ್ತೆ. ಹಾಗೆ ಡಿಟಾಕ್ಸ್ ಅಂದರೆ ಒಳಗಡೆ ಎಲ್ಲ ಇದಿರುತ್ತಲ್ಲ, ಗಲೀಜೆಲ್ಲ ಇರುತ್ತಲ್ಲ, ಅದನ್ನ ತೆಗಿಯೋಕ್ಕೂ ಕೂಡ ಅದೇ ಕಾರಣ ಆಗುತ್ತೆ. ಅಂದರೆ ತುಂಬಾ ನೀರು ಕುಡಿಬೇಕು, ಅದೇ ತುಂಬ ಬೆನಿಫಿಟ್ ಆಗಿರುತ್ತೆ. ಈಗ ಅದ್ರ ಜೊತೆ ಒಂದೊಂದು ಡಿಟಾಕ್ಸ್ ಡ್ರಿಂಕ್ನ ಕುಡಿತಾ ಇರಿ. ಯಾವುದಾದ್ರೂ ಆಗಲಿ ಡಿಟಾಕ್ಸ್ ಡ್ರಿಂಕ್ನ ಕುಡಿದ್ರೆ ಅದ್ರ ಜೊತೆ ಒಂದೊಂದು ಸ್ಮೂತಿ ಕುಡಿದು ಡಿಟಾಕ್ಸ್ ಡ್ರಿಂಕ್ನ ಕುಡಿದ್ರೆ ನೀವು ಟಿಫನ್ನ ಸ್ಕಿಪ್ ಮಾಡಿಬಿಡಿ. ಆ ಟೈಮಲ್ಲಿ ಮಾತ್ರ ಸ್ಮೂತಿ ಕುಡಿಬೇಕು, ಇಲ್ಲ ಮಧ್ಯದಲ್ಲೆಲ್ಲ ಅಂದರೆ ಮಧ್ಯದ ಟೈಮಲ್ಲೆಲ್ಲ ಕುಡಿಯೋಕ್ಕೆ ಹೋಗಬಾರ್ದು. ಅದ್ರ ಬದಲು ನೀರು ಕುಡಿಯಿರಿ, ಅದೇನು ಇದಾಗಲ್ಲ. ಸೊ ಅದಾದಮೇಲೆ ಅಂದರೆ ನಿದ್ದೆ ಮಾಡೋದು ಕೂಡ ಅಷ್ಟೇ ಅವಶ್ಯಕ. ಇವಾಗ ನಾವು 9 o'clock ಆದಮೇಲೆ 10 o'clock ಒಳಗೆ ನಿದ್ದೆ ಮಾಡೋಕ್ಕೆ ಬಂದುಬಿಡಬೇಕು. ಅದಾದಮೇಲೆ ನಾವು ಒಂದು 5 o'clock 5:30 ಹಂಗೆ ಎದ್ದುಬಿಟ್ರೆ ನೀಟಾಗಿ ನಮ್ಮ ಇಮ್ಯೂನ್ ಸಿಸ್ಟಮ್ ಎಲ್ಲ ನೀಟಾಗಿ ಇರುತ್ತೆ. ಅದಾದಮೇಲೆ ಎದ್ದಮೇಲೆ ಯೋಗ ಅಥವಾ ಎಕ್ಸಸೈಸು ನಾನು ಹೇಳ್ತೀನಲ್ಲ ಆ ಥರ ಎಕ್ಸಸೈಸು ಎಲ್ಲ ಮಾಡಿಕೊಂಡ್ರೆ ಆಗುತ್ತೆ. ಐ ಥಿಂಕ್ ಇದೆಲ್ಲ ನಿಮ್ಗೆ ನಾನು ಹೇಳಿರೋ ಮಾತುಗಳೆಲ್ಲ ಅರ್ಥ ಆಗಿದೆ ಅಂದ್ಕೊತೀನಿ. ನಾನು ಅದರಲ್ಲೂ ಮೆಡಿಟೇಷನ್ನ ಒಂದು ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಇದ್ದೀನಿ, ಮತ್ತು ಸೂರ್ಯ ನಮಸ್ಕಾರ ಮತ್ತು ಎಕ್ಸಸೈಸು ಈ ಸಣ್ಣ ಪುಟ್ಟದೆಲ್ಲ ಸೇರಿಸಿ ಮಿನಿಮಮ್ ಅರ್ಧ ಗಂಟೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ 7 minutes ಮತ್ತು ನೀರು ಕುಡಿಯೋದು ಮತ್ತು ಇದು ಎಲ್ಲ ಸೇರಿಸಿ ಒಂದು ಅರ್ಧ ಗಂಟೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ನನ್ನ ಮಕ್ಕಳು ಮಲಗಿದ್ದಾಗೇ ಇದನ್ನೆಲ್ಲ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮಕ್ಕಳು ಮಲಗಿದ್ದಾಗ ಟ್ರೈ ಮಾಡಿದ್ರೆ ಸ್ವಲ್ಪ ನಮಗೆ ರಿಲ್ಯಾಕ್ಸ್ ಇರುತ್ತೆ ಮೈಂಡು. ನನ್ನ ಮಗಳು ಕೂಡ ಎದ್ದು ಅಳ್ತಾ ಇರ್ತಾಳಲ್ಲ ಆವಾಗವಾಗ, ಅದೆಲ್ಲ ಇರಲ್ಲ ಅಂತ ಅಂದ್ಕೊತಾ ಇದ್ದೀನಿ. ಇವಾಗ ಸಾಂಬಾರು ಕೂಡ ರೆಡಿಯಾಗಿದೆ, ನಾನು ನಿಮಗೆ ಬೆಳಿಗ್ಗೆ ಟಿಫನ್ನ ತೋರಿಸ್ತಾ ಇದ್ದೀನಿ. ನಾನು ಬೆಳಿಗ್ಗೆ ಟಿಫನ್ಗೇನೆ ಸಾಂಬಾರನ್ನ ಮಾಡ್ಕೊಂಬಿಟ್ಟಿದ್ದೆ ನೋಡಿ, ಚಪಾತಿ ಮತ್ತು ಕಡಲೆಕಾಳು ಸಾಂಬಾರನ್ನ ಮಾಡ್ಕೊಂಡಿದ್ದೆ, ನಾನು ಅಲಸಂದೆ ಕಾಳು ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ಇದು ನನ್ನ ಬೆಳಗಿನ ಟಿಫನ್ ಆಗಿರುತ್ತೆ. ಹಾಗೆ ಮಧ್ಯಾಹ್ನದ ಊಟ ಮುದ್ದೆ ಮತ್ತು ಇದಾಗಿರುತ್ತೆ. ನಾನಿಲ್ಲಿ ಅನ್ನ ಯೂಸ್ ಮಾಡ್ತಾ ಇಲ್ಲ, ಗೋಧಿ ಅಥವಾ ಈ ಥರ ಮುದ್ದೆನ ಯೂಸ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚ್.